ನಮಸ್ತೆ ವೀಕ್ಷಕರೇ, ಇವತ್ತು ನಾವು ನಿಸ್ಸಾನ್ ಮ್ಯಾಗ್ನೈಟ್ ನೋಡ್ತಾ ಇದ್ದೀವಿ. ಮ್ಯಾಗ್ನೈಟ್ ಅಲ್ಲಿ ಬರೋ ಬೇಸ್ ವೇರಿಯಂಟು, ಇದನ್ನ ಎಕ್ಸಿ ಅಂತ ಹೇಳ್ತಾರೆ. ಈ ಕಾರ್ದು ಎಕ್ಸ್ಟೀರಿಯರ್ ಲುಕ್ಕು, ಇಂಟೀರಿಯರ್ ಲುಕ್ಕು, ಮತ್ತೆ ಇಂಟೀರಿಯರ್ ಅಲ್ಲಿ ಏನೇನಿದೆ, ಫೀಚರ್ಸ್ ಏನಿದೆ ಗಾಡಿಲಿ, ಹಾಗೆ ಇದ್ರ ಜೊತೆ ಸೀಟ್ ಕಂಫರ್ಟ್ ಯಾವ ತರ ಇದೆ, ಮತ್ತೆ ಸೀಟಿಂಗ್ಸ್ ಎಲ್ಲ ಯಾವ ತರ ಇದೆ, ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೆ, ಗಾಡಿ ಸೇಫ್ಟಿಗೆ ಏನೇನು ಮಾಡಿದ್ದಾರೆ, ಹಾಗೆ ಕೊನೆಯಲ್ಲಿ ನಾವು ಕೊಡ್ತಿರೋ ಕಾಸಿಗೆ ಈ ಕಾರು ಬೆಸ್ಟ್ ಏನು ಅಂತ ಅನ್ನೋದನ್ನ ಇವತ್ತು ನಾವು ನೋಡ್ತಾ ಹೋಗೋಣ. ಬನ್ನಿ, ಮೊದಲನೇದಾಗಿ ಗಾಡಿ ನಾವು ಎಕ್ಸ್ಟೀರಿಯರ್ ಲುಕ್ ನೋಡೋಣ. ಸೊ ನಿಸ್ಸಾನ್ ಅಲ್ಲಿ ಇನ್ನೊಂದು ಕಾರ್ ಬರುತ್ತೆ, ಕಿಕ್ಸ್ ಅನ್ಬಿಟ್ಟು, ಅದರದೇನೇ ಸಿಮಿಲಾರಿಟಿ ಇದೆ. ಇದು ತುಂಬಾ ಜನ ಅನ್ಕೊಂಡಿದ್ರು ಇದು ಕಾರ್ ಬರ್ತಿದ್ದಂಗೆ ಕಿಕ್ಸ್ ಸ್ಟಾಪ್ ಆಗ್ಬಿಡುತ್ತೆ ಅನ್ಬಿಟ್ಟು, ಸ್ಟಾಪ್ ಆಗಿಲ್ಲ, ಅದು ಇನ್ನೂ ಬರ್ತಾ ಇದೆ. ಎಕ್ಸ್ಟೀರಿಯರ್ ಅಲ್ಲಿ ತುಂಬಾ ಇಷ್ಟ ಆಗಿರೋದು ಏನಂತಂದ್ರೆ ಸ್ಪಾಯ್ಲರ್. ಸೊ ಯೂಶಲಿ ನಿಮ್ಗೆ ಈ ಪ್ರೈಸ್ ರೇಂಜ್ ಅಲ್ಲಿ ಬರೋ ಯಾವ ಗಾಡಿಗೂ ಸ್ಪಾಯ್ಲರ್ ಕೊಡಲ್ಲ, ಇದ್ರಲ್ಲಿ ಕೊಟ್ಟಿದ್ದಾರೆ. ಏರೋಡೈನಾಮಿಕ್ ಡಿಸೈನ್, ಗಾಡಿ ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದೆರಡು ರೀಸನ್ಗೆ ಈ ಸ್ಪಾಯ್ಲರ್ ತುಂಬಾ ಚೆನ್ನಾಗಿರುತ್ತೆ. ಮುಂದಿನ ಗ್ರಿಲ್ ಅಲ್ಲಿ ನೋಡ್ತಿದ್ರ ಇದು ಡ್ಯಾಟ್ಸನ್ ಅಲ್ಲಿ ಬರುತ್ತಲ್ಲ, ಅದರಿಂದನೇ ತಗೊಂಡಿರೋದಿದ್ದು. ಸೊ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅನ್ಬಿಟ್ಟು ಇಲ್ಲಿ ಕೂಡ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ ತಗೊಂಡಿದ್ದಾರೆ. ಹಾಗೆ ನಾವು ಇನ್ನ ಹೆಡ್ಲೈಟ್ ನೋಡ್ಲಿಕ್ಕೆ ಹೋದ್ರೆ ಈ ತರ ಬರುತ್ತೆ. ಹೆಡ್ಲೈಟ್ ಅಲ್ಲಿ ನಿಮ್ಗೆ ಹ್ಯಾಲೋಜಿನ್ ಬರುತ್ತೆ ಇದು. ಸೊ ಬೇಸ್ ವೇರಿಯಂಟ್ ಅಲ್ಲಿ ನಿಮ್ಗೆ ಹ್ಯಾಲೋಜಿನ್ ಅಲ್ಲಿ ಬರುತ್ತೆ. ಟಾಪ್ ಎಂಡ್ ಅಲ್ಲಿ ಎಲ್ಇಡಿ ವಿತ್ ಪ್ರಾಜೆಕ್ಟರ್ ಲ್ಯಾಂಪ್ ಬರುತ್ತೆ. ಟಾಪ್ ಎಂಡ್ ಸೀರೀಸ್ ಅಲ್ಲಿ ಇಲ್ಲಿ ಡಿಆರ್ ಅನ್ನು ಕೊಟ್ಟಿರ್ತಾರೆ, ಇಲ್ಲಿ ಕ್ರೋಮ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಫಾಗ್ ಲ್ಯಾಂಪು ನಿಮಗೆ ಬರಬೇಕಾಗಿತ್ತು ಟಾಪ್ ಎಂಡ್ ಸೀರೀಸ್ ಆಗಿದ್ರೆ, ಬೇಸ್ ವೇರಿಯಂಟ್ ಅದಕ್ಕೆ ಇಲ್ಲಿ ನಮಗೆ ಬೇಕಿದ್ರೆ ಬೇಕಾದ್ರೆ ಹಾಕೊಳ್ತಾರೆ, ಪ್ರೊವಿಷನ್ ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇದ್ರೆ ನೀವು ರೂಫ್ ರೇಲ್ಸ್ ಬರುತ್ತೆ, ಇದು ಮಳೆಗಾಲದಲ್ಲಿ ಆ್ಯಕ್ಚುಲಿ ತುಂಬ ಯೂಸ್ ಆಗುತ್ತೆ. ನೀರು ಬೀಳ್ತಿದ್ದಂಗೆ ನಿಮಗೆ ಇಲ್ಲಿಂದ ಹಿಂಗೆ ಹೋಗ್ಬಿಡುತ್ತೆ, ಕಿಟಕಿ ಮೇಲೆ ಬರಲ್ಲ. ಅದೊಂದು ವೇಟ್ ಕೆಪಾಸಿಟಿ 50 kgs ಇದೆ. ಮೇಲ್ಗಡೆ ಬೇಕಿದ್ರೆ ಒಂಥರ ಟ್ರಾಲಿ ತರದೆಲ್ಲ ಹಾಕೋಬಿಟ್ಟು ಇನ್ನೆಲ್ಲ ಹಾಕಿದ್ರೆ ನಡೆಯುತ್ತೆ. ಸೊ ಹಿಂದೆ ನಿಮ್ಗೆ ವೈಪರ್ ಕೊಟ್ಟಿದ್ದಾರೆ, ಮತ್ತೆ ಡಿಫಾಗರ್ ಕೊಟ್ಟಿದ್ದಾರೆ. ಇದು ಕೂಡ ಅಷ್ಟೇ, ಈ ಪ್ರೈಸ್ ರೇಂಜ್ ಅಲ್ಲಿ ಯಾವ ಗಾಡಿಗೂ ಬರಲ್ಲ. ಇದೇ ನೋಡ್ತೀರ, ಇದು ಕೂಡ ಟೇಲ್ ಲ್ಯಾಂಪು, ಬ್ರೇಕ್ ಇದು ಮಾಡಿದಾಗ ಇದು ಗ್ಲೋ ಆಗುತ್ತೆ. ಹಾಗೆ ಹಿಂದ್ಗಡೆ ಇಲ್ಲಿ ನಿಸ್ಸಾನ್ ಅಂತ ಬರೆದ್ಬಿಟ್ಟು ತುಂಬಾ ಚೆನ್ನಾಗಿ ಮ್ಯಾಗ್ನೈಟ್ ಅಂತ ಬರೆದಿದ್ದಾರೆ. ಸಿಲ್ವರ್ ಕಲರ್ ಅಲ್ಲಿ ಕ್ರೋಮ್ ಫಿನಿಶಿಂಗ್ ಇದೆಲ್ಲ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಿಂದ್ಗಡೆ ನಿಮ್ಗೆ ಟೇಲ್ ಲ್ಯಾಂಪ್ ತರ ಬರುತ್ತೆ, ಇಂಡಿಕೇಟ್ರು ಮತ್ತೆ ಲೈಟು, ಇದೆಲ್ಲ ಹ್ಯಾಲೋಜಿನ್ ಎಲ್ಲ ಇರುತ್ತೆ. ಹಿಂದ್ಗಡೆ ಕ್ಯಾಮರಾ ನೋಡ್ತಿದ್ರಲ್ಲ, ಇದು ಇದ್ರ ಜೊತೆಲಿ ಬರಲ್ಲ, ನೀವು ಸಪ್ರೇಟಾಗಿ ಹಾಕ್ಸ್ಕೊಬೇಕಾಗುತ್ತೆ. 360 ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಇದು ಸೆನ್ಸರ್ ಕೂಡ ಇರುತ್ತೆ ಇದರಲ್ಲಿ, ಹಿಂದ್ಗಡೆ ಯಾವ್ದಾದ್ರು ಗಾಡಿ ಬರ್ತಾ ಇದ್ರೆ ಅದನ್ನು ಕೂಡ ನಿಮಗೆ ಅಲರ್ಟ್ ಮಾಡುತ್ತೆ. ಸೊ ರಿವರ್ಸ್ ತೊಗೊಂಬಕ್ರೆ ಇದು ತುಂಬ ಯೂಸ್ ಆಗುತ್ತೆ. ಬೂಟ್ ಸ್ಪೇಸ್ ಈ ಥರ ಬರುತ್ತೆ ನಿಮಗೆ. ಬೂಟ್ ಸ್ಪೇಸ್ ಸೈಜ್ ಬಂದ್ಬಿಟ್ಟು ನಿಮಗೆ 336 liters ಇದೆ. ಸ್ವಲ್ಪ ನನಗೇನು ಅನ್ಸಂದ್ರೆ, ಸೊ ಒಂದ್ಸಲ ಅಂದರೆ ನಿಮಗೆ ಹೊಸದಾಗಿ ಇದು ಮಾಡ್ತಿರ್ಬೇಕಾದ್ರೆ ಹಾಗೆ ಅನಿಸುತ್ತೆ. ಯಾಕಂದ್ರೆ ಯೂಶ್ವಲಿ ಏನಂದರೆ ಈ ಡೆಪ್ತ್ ಏನಿದೆಯಲ್ವಾ, ಇಲ್ಲಿ ನೋಡ್ತಾ ಇದ್ರಲ್ವಾ, ಈ ಡೆಪ್ತ್ ಏನಿದೆ ಇದು ಕಡಿಮೆ ಇರುತ್ತೆ ಬೇರೆ ಗಾಡಿಲೆಲ್ಲ. ಸೊ ಇದರಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಇದು ಜಾಸ್ತಿ ಜಾಗನೂ ಇದೆ, ಜೊತೆಯಲ್ಲಿ ನಿಮಗೆ ಈ ಥರ ಇರುತ್ತೆ. ಬ್ಯಾಗ್ನ ತೆಗಿಬೇಕಿದ್ರೆ ಆಗಬೇಕಿದ್ರೆ ಸ್ವಲ್ಪ ನೋಡ್ಕೊಬೇಕಾಗುತ್ತೆ. ನಿಮಗೆ ಜೊತೆಲೇ ಬರಲ್ಲ, ನೀವು ಎಕ್ಸ್ಟ್ರಾ ಕಾಸು ಕೊಟ್ಟು ತೊಗೊಬೇಕಾಗುತ್ತೆ. ಆಕ್ಸೆಸರೀಸಲ್ಲಿ ಬರುತ್ತೆ ಇದು. ಆ್ಯಕ್ಚುಲಿ ನಾನು ಆರಾಮಾಗಿ ಕುತ್ಕೊಬೋದು ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಇಲ್ಲಿ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಅಡಿಷನಲ್ ಟೈರ್ನ ಕೊಟ್ಟಿರ್ತಾರೆ. ಇದು ಬಂದ್ಬಿಟ್ಟು ನಿಮಗೆ ಒಂದು ಸೈಜು ಚಿಕ್ಕದಿರುತ್ತೆ, ಟೆಂಪ್ರರಿ ಯೂಸ್ಗಂತ ಕೊಟ್ಟಿರೋದು. ಇವಾಗ ಇರೋ ಟೈರ್ ಏನಾದ್ರು ಪಂಚರ್ ಆದರೆ ಅಥವಾ ಏನಾದ್ರು ಆದರೆ ಅದನ್ನ ಬೇಗನೆ ರಿಪೇರ್ ಮಾಡ್ಕೊಬೋದು. ಒಂದು 20-25 kilometers ಅಥವಾ 50 kilometers ಓಡಿಸೋದು ಅಷ್ಟೇ ಮ್ಯಾಕ್ಸಿಮಮ್. ಇದು ನಿಮಗೆ ಸೇಮ್ ಸೈಜ್ ಇರಲ್ಲ, 15 inches ಮತ್ತೆ ವಿಡ್ತ್ ಬಂದ್ಬಿಟ್ಟು 185 ಇರುತ್ತೆ. ಸೊ ಇದನ್ನ ಹಾಕೊಂಡ್ಬಿಟ್ಟು ಲಾಂಗ್ ಎಲ್ಲ ಓಡಿಸ್ಲಿಕ್ಕಾಗಲ್ಲ. ಎಲ್ಲದೂ ಅಷ್ಟೇ, ನಿಮಗೆ ಸ್ಪೇರ್ ಟೈರ್ ಬಂದ್ಬಿಟ್ಟು ಅದೇ ಥರನೇ ಕೊಡೋದು. ಲೆಫ್ಟ್ ಅಲ್ಲಿ ಮತ್ತೆ ರೈಟ್ ಅಲ್ಲಿ ಈ ತರ ಹುಕ್ ಕೊಟ್ಟಿದ್ದಾರೆ, ಬ್ಯಾಗು ಆ ಥರದ ಏನಾದ್ರು ನೀವು ಇಲ್ಲಿ ಹಾಕೊಳ್ಳಿಕ್ಕೆ. ಇದೇನು ನೋಡ್ತಿದ್ರೆ ಇದು ಸಸ್ಪೆನ್ಷನ್, ಇನ್ ಕೇಸ್ ಏನಾದರೂ ಇಶ್ಯೂಸ್ ಇದ್ರೆ ಅದನ್ನ ಚೆಕ್ ಮಾಡ್ಲಿಕ್ಕೆ, ಸರ್ವಿಸ್ ಮಾಡ್ಲಿಕ್ಕೆ ಅಂದ್ಬಿಟ್ಟು ಕೊಟ್ಟಿರೋದು. ಇದು ನಮ್ಗೆ ಯೂಸ್ಗಲ್ಲ, ಸರ್ವಿಸ್ ಸೆಂಟ್ರಿಗೆ ಮಾತ್ರನೇ. ಪಾರ್ಸಲ್ ಟ್ರೇ ಅಂತಾರೆ, ಇದು ಜೊತೆಲಿ ಬರಲ್ಲ, ಸಪ್ರೇಟ್ ಆಗಿ ಹಾಕ್ಸ್ಕೋಬೇಕಾಗುತ್ತೆ. ಏನು ನಾರ್ಮಲ್ ವೀಲೇ ಬರುತ್ತೆ, ಎಲ್ಲ ವೀಲ್ಸ್ ಬರಲ್ಲ. ಆದ್ರೂ ಇದು ನೋಡ್ಲಿಕ್ಕೆ ಸುಂದರವಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಈ ಡೈಮಂಡ್ ಕಟ್ ನಿಮಗೆ ಮೇಲ್ಗಡೆಯಿಂದ ಕವರ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲೂ ಇದನ್ನ 2 tones ಸಿಲ್ವರ್ ಮತ್ತೆ ಬ್ಲ್ಯಾಕ್ ಮಾಡಿರೋದಕ್ಕೆ ಸಖತ ಕಾಣಿಸುತ್ತೆ. ಹಾಗೆ ಇಲ್ಲಿ ಅವರು ಚಿಕ್ಕದಾಗಿ ನಿಸ್ಸಾನ್ ಬ್ರ್ಯಾಂಡ್ ನೇಮ್ ಕೂಡ ಹಾಕಿದ್ರೆ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಅಡಿಷನಲ್ ಆಗಿ ಹಾಕ್ಸ್ಕೊಬೇಕಾಗುತ್ತೆ. 4 tires ಸೇರಿಬಿಟ್ಟು 2000 rupees ಆಗುತ್ತೆ. ಹಾಗೆ ನಾವು ಟೈರ್ ನೋಡ್ಲಿಕ್ಕೆ ಹೋದ್ರೆ MRF ಟೈರ್ನ ಕೊಟ್ಟಿದ್ದಾರೆ. ಸೊ ಟೈರ್ ಸೈಜ್ 16 inches ಮತ್ತೆ 195 mm ವಿಡ್ತ್ ಇರುತ್ತೆ, ರೇಡಿಯಲ್ ಟೈರ್ ಆಗಿರುತ್ತೆ. ಡೋರ್ಗೆ ಹಾಕಿರೋ ಹ್ಯಾಂಡಲ್ಗಳು ಕೂಡ ಅಷ್ಟೇ, ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ಎಲ್ಲ ಸಖತ್ತಾಗಿದೆ. ನಿಸ್ಸಾನ್ ಅಂತ ಬರೆದಿರೋ 4 doors ಹತ್ರನು ಇದು ಕೂಡ ಅಷ್ಟೇ, ಆಕ್ಸೆಸರೀಸ್ ಅಲ್ಲಿ ಬರುತ್ತೆ, ಇದನ್ನ ಸಪ್ರೇಟ್ ಆಗಿ ಹಾಕ್ಸಿರೋದು. ಮಿರರ್ ನೋಡ್ಲಿಕ್ಕೆ ಹೋದ್ರೆ ನಾವು ಈ ತರ ಬರುತ್ತೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಮ್ಯಾನುವಲ್ ಆಗಿ ಓಪನ್ ಮತ್ತೆ ಕ್ಲೋಸ್ ಮಾಡ್ಲಿಕ್ಕೆ ಕೊಟ್ಟಿರೋದು. ವಿಂಡ್ ಶೀಲ್ಡ್ ಹತ್ರ ನಿಸ್ಸಾನ್ ಮ್ಯಾಗ್ನೈಟ್ ಅಂತ ಇಲ್ಲ ಚೆನ್ನಾಗಿ ಬರೆದಿದ್ದಾರೆ. ಸೊ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಳಗಡೆ ನೋಡ್ಲಿಕ್ಕೆ ಹೋದ್ರೆ ಫಸ್ಟ್ ನಾವು ಡ್ರೈವರ್ ಸೀಟಿಂದ ನೋಡ್ಬಿಡೋಣ. ಡೋರ್ ನೋಡ್ಲಿಕ್ಕೆ ಹೋದ್ರೆ ಈ ತರ ಬರುತ್ತೆ, ಡೋರ್ ಓಪನ್ ಮತ್ತೆ ಕ್ಲೋಸ್ ಮಾಡ್ಲಿಕ್ಕೆ. ಯಾಕಂದ್ರೆ ಇದು ಕಂಟ್ರೋಲರ್ಸ್ ಬರುತ್ತೆ, 2 power ವಿಂಡೋ ಮುಂದೆ, ಹಿಂದ್ಗಡೆ ಬಂದ್ಬಿಟ್ಟು ಮ್ಯಾನುವಲ್ ಇದೆ. ಇದು ಎಲ್ಲ ವಿಂಡೋನ ಲಾಕ್ ಮಾಡೋದು. ಲೆದರ್ ಫಿನಿಶಿಂಗ್ ತರ ಕಾಣಿಸುತ್ತೆ, ತುಂಬಾ ಚೆನ್ನಾಗಿದೆ. ಸೊ ಈ ಕಲರ್ಗೆ ಇದು ತುಂಬಾ ಮ್ಯಾಚ್ ಆಗುತ್ತೆ. ವಾಟರ್ ಬಾಟಲ್ ಸ್ಪೇಸ್ 4 doors 4 ಬರುತ್ತೆ, ಪ್ರತಿಯೊಂದಕ್ಕೂ 1 liter ಕೆಪಾಸಿಟಿ ಅನ್ನೇ ಕೊಟ್ಟಿದ್ದಾರೆ. ಸೊ ನೀವು 4 liter ನೀರ್ ಬಾಟ್ಲಿನ ಇದರಲ್ಲಿ ಇಟ್ಕೊಂಡು ಹೋಗ್ಬೋದು. ಇಂಡಿಕೇಟರ್ ಮತ್ತೆ ಲೋ ಬೀಮ್ ಹೈ ಬೀಮ್ಗೆ ಇಲ್ಲೇ ನೋಡ್ತಿದ್ರೆ ಇದು ನಿಮಗೆ ಲೋ ಬೀಮ್ನ ತಿರ್ಗಾ ನೀವು ಅಡ್ಜಸ್ಟ್ ಮಾಡ್ಕೊಳ್ಲಿಕ್ಕೆ, ಬ್ರೈಟ್ನೆಸ್ ಅನ್ನ ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡ್ಕೊಬಹುದು. ಅದಕ್ಕಿಂತ ಕೊಟ್ಟಿರೋದು ಇದು. ಲೆಫ್ಟ್ ಅಲ್ಲಿ ವೈಪರ್ಗೆ ಆನ್ ಆಫ್ ಮಾಡ್ಲಿಕ್ಕೆ ಅಂತ ಕೊಟ್ಟಿರೋದು. ಗೇರ್ ಲಿವರ್ ಇದೆ, ಟೋಟಲ್ ನಿಮಗೆ 5 gears ಬರುತ್ತೆ.
ವೈರ್ಲೆಸ್ ಚಾರ್ಜರ್ ಇದು. ಇಲ್ಲಿ ನಾವು ನೋಡ್ತಾ ಇದ್ರೆ ಮ್ಯಾನುವಲ್ ಕಂಟ್ರೋಲರ್ ಇರುತ್ತೆ ಎಸಿಗೆ, ಸೊ ಇಲ್ಲಿ ಟೆಂಪರೇಚರ್ನ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ. ಇದು ಬಂದ್ಬಿಟ್ಟು ನಿಮಗೆ ಯಾವ ಪೊಸಿಷನ್ಲಲ್ಲಿ ಗಾಳಿ ಬೇಕಂತ ಇರೋದು, ಎಸಿ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ. ಈ ಮೂರು ಬಟನ್ನು, ಡಿಫಾಗರು, ಪಾರ್ಕಿಂಗ್, ಬೂಟ್ ಸ್ಪೇಸ್ ಓಪನ್ ಮತ್ತೆ ಕ್ಲೋಸ್ ಮಾಡೋದು. ಇನ್ನು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇವ್ನು ನೋಡ್ತಿದ್ರೆ ಡಿಫಾಲ್ಟ್ ಆಗಿ ಬರಲ್ಲ, ಇದನ್ನ ಹಾಕ್ಸಿರೋದು ಸಪ್ರೇಟ್ ಆಗಿ. ಸೊ ನಿಮ್ಗೆ ಯಾವ್ದು ಬೇಕಾದ್ರೆ ನೀವು ಅದನ್ನ ಹಾಕ್ಸ್ಕೊಬಹುದು. ಮುಂದ್ಗಡೆ ನಿಮ್ಗೆ 4 ಎಸಿ ವೆಂಟ್ ಬರುತ್ತೆ. ಇಲ್ಲಿ ನಿಮ್ಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಮೇಲೆ 2, ಆ ಡೋರ್ ಹತ್ರ ಒಂದು ಬರುತ್ತೆ, ಇಲ್ಲಿ ಮುಂದೆ ಇದೆಯಲ್ಲ ಈ ಡೋರ್ ಹತ್ರ ಒಂದು ಬರುತ್ತೆ. ಡ್ಯಾಶ್ ಬೋರ್ಡ್ ಚೆನ್ನಾಗಿರೋ ಸ್ಪೇಸ್ ಅನ್ನೇ ಕೊಟ್ಟಿದ್ದಾರೆ. ಇಲ್ಲಿ ಫಿನಿಶಿಂಗ್ ಸ್ವಲ್ಪ ಚೆನ್ನಾಗಿದೆ, ಪರವಾಗಿಲ್ಲ. ಮತ್ತೆ ಇದ್ರಲ್ಲಿ ಯೂಸ್ ಮಾಡೋ ಪ್ಲಾಸ್ಟಿಕ್ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ಸೊ ಗ್ಲೋ ಬಾಕ್ಸು, ಇದು ನಿಮಗೆ 10 ಲೀಟರ್ ಕೆಪಾಸಿಟಿ ಇರೋದು. ಇದರಲ್ಲಿ ಕೂಲಿಂಗ್ ಕೂಡ ಇರುತ್ತೆ. ಸೊ ಮೆಡಿಸಿನ್ ಒನ್ನೆಲ್ಲ ಇಟ್ಬಿಟ್ಟು ಕೂಲ್ ಮಾಡ್ಕೊಬೋದು. ಬೇರೆ ಏನೇನು ಕೂಲ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಅನ್ಕೊಂಬೇಡಿ, ನನ್ಗೆ ಗೊತ್ತಾಯ್ತು ನೀವು ಏನು ಯೋಚನೆ ಮಾಡ್ತಿದ್ದೀರಾ ಅಂದ್ಬಿಟ್ಟು, ಅದನ್ನು ಮಾಡ್ಲಿಕ್ಕೆ ಆಗಲ್ಲ. ಇದರಲ್ಲಿ ಮುಂದೆ ಮತ್ತು ಹಿಂದೆ ಡೋರ್ಗೆ ಈ ಸ್ಪೀಕರ್ನ ಕುಳಿಸೋ ಪ್ರೊವಿಷನ್ ಕೊಟ್ಟಿದ್ದಾರೆ. ಸೊ ಬೇಸ್ ವೇರಿಯಂಟಲ್ಲಿ ನಿಮಗೆ ಸ್ಪೀಕರ್ಸು ಜೊತೆಲೇ ಬರಲ್ಲ, ನೀವು ಸಪ್ರೇಟಾಗಿ ಹಾಕ್ಸ್ಕೊಬೇಕಾಗುತ್ತೆ. ಸ್ಟೇರಿಂಗ್ ಈ ಥರ ಇರುತ್ತೆ. ಇಲ್ಲಿ ನಿಮಗೆ ಹಾರ್ನು ಮತ್ತು ಇದ್ರ ಒಳಗಡೆ ಏರ್ ಬ್ಯಾಗ್ ಇರುತ್ತೆ. ಸೊ ಇದನ್ನು ಹಾಗೆ ನಾವು ನಮ್ಮ ಹೈಟಿಗೆ ಬೇಕಾದಂಗೆ ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಈ ಥರ ಮೇಲೆ ಅಥವಾ ಕೆಳಗೆ ಸೈಡ್ ಮಿರರ್ ಮ್ಯಾನುವಲ್ ಆಗಿರುತ್ತೆ ಇದರಲ್ಲಿ. ಸೊ ಇಲ್ಲಿ ನೀವು ಇದರಲ್ಲಿ ಮ್ಯಾನುವಲಲ್ಲೇ ಅಡ್ಜಸ್ಟ್ ಮಾಡ್ಕೋಬೋದು. ಡೋರ್ದು ಎಲ್ಲ ಲಾಕನ್ನು ಮ್ಯಾನುವಲ್ ಆಗಿರುತ್ತೆ, ನೀವು ಅನ್ಲಾಕ್ ಮಾಡಿಬಿಟ್ಟೇನೆ ಓಪನ್ ಮಾಡಬೇಕಾಗುತ್ತೆ, ಇಲ್ಲ ಓಪನ್ ಆಗಲ್ಲ. ನಾಬ್ ನೋಡ್ತಿದ್ರಲ್ಲ, ಇದನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ನಿಮಗೆ ಟ್ರಿಪ್ ಎ, ಬೀಚ್ ಮತ್ತೆ ಟೋಟಲ್ ರೇಂಜು, ಯುರೋಪ್ ವ್ಯೂಲಲ್ಲಿ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತ ತೋರಿಸುತ್ತೆ. ಆಮೇಲೆ ನಿಮಗೆ ಇನ್ಸ್ಟಂಟ್, ಅದಾದಮೇಲೆ ನಿಮಗೆ ಎವರೇಜ್ ಮೈಲೇಜ್, ಟೋಟಲ್ ಎಷ್ಟು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತ ತೋರಿಸುತ್ತೆ. ಇನ್ಸ್ಟಂಟ್ ನಿಮಗೆ ಸ್ಪೀಡ್ ಎಲ್ಲ ನೋಡ್ಬಿಟ್ಟು ಆ ಟೈಮಲ್ಲಿ ಏನಂತ ತೋರಿಸುತ್ತೆ. ಟೋಟಲ್ ಫ್ಯೂಲ್ ಎಷ್ಟು ಯೂಸ್ ಮಾಡಿದೆ ಅಂತ ತೋರಿಸುತ್ತೆ. ಅಲ್ಲಿ ನಿಮಗೆ ಲೋ ಬೀಮು, ಹೈ ಬೀಮು, ಪಾರ್ಕಿಂಗ್ ಲೈಟ್ ಹಾಕಿರೋದು, ಇಕೋ ಮಾಡಲ್ ರನ್ ಆಗ್ತಾ ಇದ್ರೆ, ಹಾಗೆ ಇಂಡಿಕೇಟರ್, ಹಾಗೆ ರೈಟ್ ಅಲ್ಲಿರೋ ಪೋರ್ಷನ್ ಅಲ್ಲಿ ನಿಮಗೆ ಇಂಡಿಕೇಟರ್ ಹಾಕಿದ್ರೆ, ಆಮೇಲೆ ಇಂಜಿನ್ ಮಾಲ್ ಫಂಕ್ಷನ್ ಅಥವಾ ಇಂಜಿನ್ ಚೆಕಪ್ ಅದು ಇರುತ್ತೆ. ತಿರ್ಗಾ ಸೀಟ್ ಬೆಲ್ಟ್ ಹಾಕ್ತೆ ಹೋದ್ರೆ, ವೈಪರ್ ಆನ್ ಆಗಿದ್ದಿದ್ರೆ, ABS ಆನ್ ಆಗಿರೋದು, ಬ್ಯಾಟ್ರಿ, ಹ್ಯಾಂಡ್ ಬ್ರೇಕು ಎಲ್ಲಾನು ಇದ್ರಲ್ಲಿ ತೋರಿಸುತ್ತೆ. ಸೊ ಮೇಲ್ಗಡೆ ಇದು ಬಂದ್ಬಿಟ್ಟು ನಿಮಗೆ ಲೈಟು ಆನ್ ಆಫ್ ಮಾಡ್ಕೊಳ್ಳಿ ಕೊಟ್ಟಿರ್ತಾರೆ. ಸೊ ಡೋರ್ ಓಪನ್ ಮಾಡಿದಾಗಲೂ ಇದು ನೈಟ್ ಅಲ್ಲಿ ಆನ್ ಆಗುತ್ತೆ. ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಸನ್ ಶೇಡಿಂಗ್ ವೈಸರ್ ಬರುತ್ತೆ. ಇದನ್ನ ನೀವು ಈ ತರ ತೆಗೆದುಬಿಟ್ಟು ಆಮೇಲೆ ಈ ತರ ಎಲ್ಲ ಮಾಡ್ಕೊಬೋದು. ಅದೇ ಥರನೇ ಇದು ಕೂಡ ಅಷ್ಟೇ. ಇದಕ್ಕೆ ಏನಂದ್ರೆ ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ. ಇದೆಲ್ಲ ನಿಮಗೆ ಯೂಶ್ವಲಿ ಏನಂತಂದ್ರೆ ಟಾಪ್ ಎಂಡ್ ಮಾಡೆಲ್ ಅಲ್ಲಿ ಮಾತ್ರ ಈ ತರ ಕೊಡ್ತಾರೆ. ಹಾಗೆ ರೂಫ್ ಕೂಡ ಅಷ್ಟೇ, ತುಂಬಾ ರೋಬಸ್ಟ್ ಕ್ವಾಲಿಟಿದೆ ಕೊಟ್ಟಿದ್ದಾರೆ. ರೇರ್ ವ್ಯೂ ಮಿರರ್, ಇದು ನಿಮಗೆ ಡೇ ನೈಟ್ ಎರಡು ಆಪ್ಷನ್ ಇರುತ್ತೆ. ಮ್ಯಾನುವಲ್ ಎಲ್ಲ ಇದು ವರ್ಕ್ ಆಗೋದು. ಸೊ ನೀವು ಇದನ್ನ ಈ ತರನೇ ಮಾಡ್ಕೊಬೇಕಾಗುತ್ತೆ. ಹಿಂದ್ಗಡೆ ಸೀಟ್ ಈ ತರ ಬರುತ್ತೆ. ಲೆಗ್ ಸ್ಪೇಸ್ ಅಷ್ಟೇ ಆರಾಮಾಗಿ ಜಾಸ್ತಿ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಬಂದ್ಬಿಟ್ಟು ಸೀಟ್ ಕವರ್ ಹಾಕಿದಾಗ ಅವ್ರು ಹಾಕ್ಸಿರೋದು, ಇವೆಲ್ಲ ಯಾವ್ದು ಬರಲ್ಲ ಜೊತೆಲೇನೆ. ಆಮೇಲೆ ಇದೊಂದು ಕಪ್ ಹೋಲ್ಡರ್ ಇದೆ. ಈ ಮ್ಯಾಟ್ ಎಲ್ಲಾನು ತಿರ್ಗಾ ಅಷ್ಟೇ. ಇದೆಲ್ಲ ಆಕ್ಸೆಸರೀಸ್ ಅಲ್ಲಿ ಬರುತ್ತೆ. ಚಿಕ್ಕ ಬಂಪ್ ತರ ಇದೆ, ಇದು ಏನು ಆಗಲ್ಲ ಕುತ್ಕೊಳ್ಳೋರಿಗೆ, ಏನು ಅನ್ಕಂಫರ್ಟೇಬಲ್ ಆಗಲ್ಲ. ಇದೇ ಅಷ್ಟೇ, ಅದನ್ನ ಹಾಗೆ ನೀವು ಏನ್ ಮಾಡ್ಬೇಕಂದ್ರೆ ಇಗ್ನೋರ್ ಮಾಡ್ಬಿಡ್ಬೇಕು. ಹೆಡ್ ರೆಸ್ಟ್ ನೋಡ್ತಾ ಇದ್ರೆ ಹಿಂದ್ಗಡೆ ಇದು, ಹಾಗೆ ಮುಂದ್ಗಡೆ ಇದು, ಇದು ಎಲ್ಲಾನು ಬಂದ್ಬಿಟ್ಟು ನಿಮ್ಗೆ ಏನಂದ್ರೆ ಅಡ್ಜಸ್ಟೇಬಲ್ ಇದೆ. ಯೂಶ್ವಲಿ ನಿಮ್ಗೆ ಏನಿರುತ್ತೆ ಅಂದ್ರೆ ಮುಂದ್ಗಡೆ ಸೀಟ್ಗೆ ಮಾತ್ರ ಅಡ್ಜಸ್ಟೇಬಲ್ ಇರುತ್ತೆ, ಹಿಂದ್ಗಡೆ ಸೀಟ್ಗೆ ಅಡ್ಜಸ್ಟೇಬಲ್ ಕೊಟ್ಟಿರಲ್ಲ, ಇದಕ್ಕೆ ಅದನ್ನ ಕೊಟ್ಟಿದ್ದಾರೆ. ಸೊ ಇದೊಂದು ಪ್ಲಸ್ ಪಾಯಿಂಟ್. ತಿರ್ಗಾ ಮತ್ತೆ ಹಿಂದ್ಗಡೆ ಕುತ್ಕೊಳ್ಳೋರಿಗೆ ಲೈಟ್ ಆನ್ ಮಾಡ್ಕೊಳ್ಳಿಕ್ಕೆ ಅಂತ ಕೊಟ್ಟಿರೋದು, ಆಫ್ ಆನ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ನ ಕೊಟ್ಟಿದ್ದಾರೆ. ಬೇಸ್ ವೇರಿಯಂಟ್ ಅಲ್ಲಿ ಕೂಡ ನಿಮ್ಗೆ ಐಸೋಫಿಕ್ಸ್ ಬರುತ್ತೆ. ಇವಾಗ ಏನಂದ್ರೆ ಇದನ್ನ ಯೂಸ್ ಮಾಡ್ತಾ ಇಲ್ಲ ಅವರಲ್ಲಿ, ಏನಂದ್ರೆ ಈ ಗಾಡಿ ಓನರ್ ಏನಿದಾರಲ್ಲ ಅವ್ರ ಮಕ್ಳು ದೊಡ್ಡವ್ರ ಆಗ್ಬಿಟ್ಟಿದ್ದಾರೆ, ಅದಕ್ಕೇನು ಐಸೋಫಿಕ್ಸ್ ನ ಹಿಂದ್ಗಡೆ ಹಾಕ್ಬಿಟ್ಟಿದ್ದಾರೆ. ಒಂದು ವಿಷಯ ನನಗೆ ಇಷ್ಟ ಆಗದಿರೋದೇನೆಂದ್ರೆ ಇಲ್ಲೆಲ್ಲ ಇದೆಲ್ಲ ಗ್ಯಾಪ್ಸ್ ಇದು. ಇದು ಬಂದ್ಬಿಟ್ಟು ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಬೋದಿತ್ತು, ಇನ್ನು ಸ್ವಲ್ಪ ಫಿಟ್ಟು, ಇನ್ನು ಮುಂದೆ ಫಿನಿಶ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು. ಇದು ಸ್ವಲ್ಪ ಜಾಸ್ತಿ ಇದೆ ಅನ್ಸುತ್ತೆ ಅಲ್ಲಿ ನೋಡಿ, ನೀವು ಎಲ್ಲಾದರೂ ನೋಡಿ ಅಲ್ಲೆಲ್ಲ ಬಂದ್ಬಿಟ್ಟು ನಿಮ್ಗೆ ಈ ಥರನೇ ಕಾಣಿಸುತ್ತೆ. ಸೊ ಇದೊಂದೇನು ಏನಾದ್ರು ಅವ್ರು ಮಾಡಿದರೆ ಚೆನ್ನಾಗಿರೋದು. ಬೇಸ್ ವೇರಿಯಂಟಲ್ಲಿ ನಿಮಗೆ ಎರಡು ಕಲರ್ ಬರುತ್ತೆ, ಒಂದು ಸಿಲ್ವರು, ಇನ್ನೊಂದು ಬ್ಲ್ಯಾಕ್ ಆ್ಯಂಡ್ ವೈಟು. ಗಾಡಿ ಮೈಲೇಜು ಕಂಪ್ನಿಯವ್ರು ಕ್ಲೇಮ್ ಮಾಡೋದು 18, ಸಿಟಿಲಿ 16-17 ಬರುತ್ತೆ, ಹೈವೇದಲ್ಲಿ ನಿಮಗೆ 22 ಬರುತ್ತೆ. ಗಾಡಿದು ಎಕ್ಸ್ಟ್ರಾ ಪ್ರೈಸ್ 5,94,000 ಆಗಿರುತ್ತೆ. ನಿಮಗೆ ಆನ್ ರೋಡು 7,24,000 ಇನ್ಕ್ಲೂಡಿಂಗ್ AMC ಬರುತ್ತೆ. ಇದಕ್ಕೆ ರೈವಲ್ರಿ ಆಗಿ ನಿಮಗೆ ಕಿಯಾದಲ್ಲಿ ಸೊನೆಟ್ ಬರುತ್ತೆ, ಟಾಟಾದಲ್ಲಿ ನೆಕ್ಸಾನು, ಹ್ಯುಂಡೈಯಲ್ಲಿ ವೆನ್ಯೂ ಅಂತ ಬರುತ್ತೆ, ಮಾರುತಿ ಸುಜುಕಿಯಲ್ಲಿ ಬ್ರೆಜ್, ರೆನೋದಲ್ಲಿ ಕೈಗರು, ಟೊಯೋಟಾದಲ್ಲಿ ಅರ್ಬನ್ ಕ್ರೂಸರು, ಮತ್ತೆ ಸಿಟ್ರಿಯೋನಲ್ಲಿ C3 ಅಂತ ಬರುತ್ತೆ. ಇದಿಷ್ಟು ಮಾಡೆಲ್ಗಳು ಇದ್ರದ್ದು ರೈವಲ್ರಿ. ಸೊ ಆಲ್ಮೋಸ್ಟ್ ಸೇಮ್ ಫೀಚರ್ಸ್ ಅಲ್ಲೇ ಬರುತ್ತೆ. ಬಟ್ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದರಲ್ಲಿ ನಿಮಗೆ ಏನಂತಂದ್ರೆ ಈ ಪ್ರೈಸ್ ರೇಂಜ್ಗೆ ಕ್ಲಟರ್ ಫ್ರೀ ಡಿಸೈನ್, ಸೇಫ್ಟಿಲಿ ಏನ್ ಮಾಡಿದ್ದಾರೆ ಅಂತ ಇದು 4-star ರೇಟಿಂಗು ಕ್ಲಿಯರ್ ಆಗಿದೆ. ನೆಕ್ಸಾನ್ ಆದ್ಮೇಲೆ ಇದೇನೆ ಹೈಯೆಸ್ಟ್ ಸೇಫ್ಟಿ ರೇಟಿಂಗ್ ಕ್ಲಿಯರ್ ಆಗಿದ್ದು ಎನ್ ಕ್ಯಾಪ್ ಅಲ್ಲಿ. ಅದಾದ್ಮೇಲೆ ಇದಕ್ಕೆ 2 ABS ನ ಕೊಟ್ಟಿದ್ದಾರೆ, ಮತ್ತೆ 2 ಏರ್ ಬ್ಯಾಗ್ಸ್ ನ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಸೇಫ್ಟಿಗೆ ಅಂತ ಕೊಟ್ಟಿರೋದು. ಇಷ್ಟೊತ್ತು ನಾವು ಗಾಡಿದು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಮತ್ತೆ ಫೀಚರ್ಸ್ ಏನಿದೆ ಎಲ್ಲ ನೋಡಾಯ್ತು. ಸೊ ಇವಾಗ ಬರೋದು ಏನಂತಂದ್ರೆ ಗಾಡಿ ಸರ್ವಿಸ್ ಸೆಂಟರ್ ಬಗ್ಗೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡಲೇಬೇಕು. ಯಾಕಂದ್ರೆ ಇಂಡಿಯಾದಲ್ಲಿ ನಿಸ್ಸಾನ್ದು ಸರ್ವಿಸ್ ಸೆಂಟರ್ಗಳು ಸ್ವಲ್ಪ ಕಡಿಮೆ ಇರೋದು, ಮೇನ್ ಸಿಟಿಲಿ ಮಾತ್ರ ನಿಮಗೆ ಸರ್ವಿಸ್ ಸೆಂಟರ್ಗಳು ಸಿಗ್ತವೆ. ಸೊ ಇವಾಗ ನೀವು ಬೆಂಗಳೂರಲ್ಲೇ ಇರೋರು ಈ ಗಾಡಿ ತೋರ್ತೀರಂದ್ರೆ ನಿಮಗೆ ಸರ್ವಿಸ್ ಸೆಂಟರ್ ಅವೈಲೇಬಿಲಿಟಿ ಇದ್ದೇ ಇರುತ್ತೆ. ಬೆಂಗಳೂರು ಬಿಟ್ಟು ಬೇರೆ ಯಾವ್ದಾದ್ರು ನೀವು ಪಾರ್ಟಲ್ ತೋರ್ತೀರಂದ್ರೆ ಸರ್ವಿಸ್ ಸೆಂಟರ್ ಇದೇನೋ ಇಲ್ಲ ಅಂತ ಚೆಕ್ ಮಾಡ್ಕೊಬಿಟ್ಟು ಆಮೇಲೆ ತಗೊಳ್ಳಿ. ಇನ್ನು ಮುಂದೆ ಇಂಡಿಯಾದಲ್ಲಿ ನಿಸ್ಸಾನ್ ಅವ್ರದ್ದು ಸರ್ವಿಸ್ ಸೆಂಟರ್
ಅದರಲ್ಲಿ 16,000 ಇನ್ನ ಡೆಲಿವರಿ ಮಾಡಬೇಕಾಗಿದೆ. 2022 ಥರ್ಡ್ ಕ್ವಾರ್ಟರ್ ಅಲ್ಲಿ ಬಂದಿರೋ ನ್ಯೂಸ್ ಇದು. ಸೇಲ್ಸ್ ಜಾಸ್ತಿ ಆಗ್ತಾ ಹೋದಂಗೆ ಸರ್ವಿಸ್ ಸೆಂಟರ್ಗಳು ಜಾಸ್ತಿ ಆಗ್ಬೋದು. 2021 ಅಲ್ಲಿ ಫೋರ್ ಡೋರು ಇಂಡಿಯಾದಲ್ಲಿ ಬಿಸ್ನೆಸ್ ಸ್ಟಾಪ್ ಮಾಡಿದ್ರಲ್ಲ, ಒಂದು ಸುದ್ದಿ ಕೂಡ ಬಂದ್ಬಿಟ್ಟಿತ್ತು. ಆಕ್ಚುಲಿ ಅದನ್ನ ರೂಮರ್ ಅನ್ಬೋದು. ಅದೇನಂತಂದ್ರೆ ಇವನ್ ನಿಸಾನ್ ಅವರು ಕೂಡ ಬಿಸ್ನೆಸ್ ನ ಇಂಡಿಯಾದಲ್ಲಿ ಸ್ಟಾಪ್ ಮಾಡ್ತಾರೆ ಅಂದ್ಬಿಟ್ಟು. ಅದಕ್ಕೆ ಕಂಪನಿ ಸಿಇಒ ಏನಿದಾರಲ್ವಾ, ಇಂಡಿಯಾ ಹೆಡ್ ಅವರು ಶ್ರೀವಾತ್ಸವ ಅಂತ, ಅವರು ಹೇಳಿರೋದು ಅಥವಾ ಕನ್ಫರ್ಮ್ ಮಾಡಿರೋದು ಏನಂತಂದ್ರೆ, ಇಂಡಿಯಾದಲ್ಲಿ ನಿಸಾನ್ ಅವರು ಆಲ್ರೆಡಿ ಬೇಕಾದಷ್ಟು ಇನ್ವೆಸ್ಟ್ಮೆಂಟ್ ನ ಮಾಡಿಬಿಟ್ಟಿದ್ದಾರೆ, ಅದಕ್ಕೇನೆ ಕಂಪನಿನ ಬಂದ್ ಮಾಡೋದಾಗ್ಲಿ ಇಂಡಿಯಾ ಮಾರ್ಕೆಟ್ ಇಂದ ಎಕ್ಸಿಟ್ ಆಗೋದಾಗ್ಲಿ ಸೀನ್ ಇಲ್ಲ ಅಂತ ಹೇಳಿದ್ದಾರೆ. ಇನ್ನ ನಾವು ಹೊಸ ಹೊಸ ಮಾಡೆಲ್ಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀವಿ, ನೀವು ಇನ್ ಮುಂದೆ ಹೊಸ ಹೊಸ ಗಾಡಿಗಳು ನಿಮ್ಗೆ ಬರ್ತಾ ಇರುತ್ತೆ ಅಂತ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಒಂದ್ ವೇಳೆ ಇಂಡಿಯಾ ಮಾರ್ಕೆಟ್ ಇಂದ ಎಕ್ಸಿಟ್ ಆದ್ರೂ ನೀವು ಇವಾಗ ಗಾಡಿ ತಗೊಂಡಿರ್ತೀರಾ, ಅದನ್ನ ತಗೊಂಡಾದ್ಮೇಲೆ ನಿಮ್ಗೆ ಸರ್ವಿಸ್ ಏನಾದ್ರು ತೊಂದರೆ ಬರುತ್ತಾ? ಇಲ್ಲ, ಬರಲ್ಲ. ಯಾಕಂತಂದ್ರೆ ಸರ್ವಿಸ್ ಸೆಂಟರ್ಗಳು ಯಾವತ್ತೂ ಸ್ಟಾರ್ಟ್ ಅಲ್ಲಿ ಇರುತ್ತೆ. ತಿಳ್ಕೊಳ್ಳಿ, ಇವಾಗ ಯಾರು ಸರ್ವಿಸ್ ಸೆಂಟರ್ ಇಟ್ಟಿದಾರಲ್ವಾ ಅದೇ ಸರ್ವಿಸ್ ಸೆಂಟರ್ ಕಂಟಿನ್ಯೂ ಮಾಡಬಹುದು, ಇಲ್ಲದಿದ್ರೆ ಬೇರೆ ಯಾರು ಫ್ರಾಂಚೈಸಿ ತಗೊಬಹುದು. ಹ್ಯಾರ್ಲಿ ಡೇವಿಡ್ಸನ್ ಸರ್ವಿಸ್ ಪಾರ್ಟ್ ಅನ್ನೆಲ್ಲ ಹೀರೋದೇ ನೋಡ್ಕೊಳ್ತಾ ಇರೋದು. ಅದೇ ತರನೇ ಬೇರೆ ಬ್ರ್ಯಾಂಡ್ ಮಾಡಬಹುದು. ಫೋರ್ಡ್ ಅವ್ರು ಯಾರು ಮಾಡ್ತಿದ್ದಾರೆ ಗೊತ್ತಿಲ್ಲ, ಯಾವುದೇ ಬ್ರ್ಯಾಂಡ್ ಅವರು ಕಂಪನಿನ ಶಟ್ ಡೌನ್ ಮಾಡಿದ್ರು 5 ವರ್ಷದವರೆಗೆ ನಿಮ್ಗೆ ಅದರ ಸ್ಪೇರ್ ಪಾರ್ಟ್ಸ್ ಮತ್ತೆ ಸರ್ವಿಸ್ ಕಂಪನಿಯಿಂದನೇ ಸಿಗ್ತಾ ಇರುತ್ತೆ, ಅದು ಗ್ಯಾರಂಟಿ. ಇನ್ನ ಸರ್ವಿಸ್ ಸೆಂಟರ್ ಏನಕ್ಕೆ ಇರುತ್ತೆ ಅಂದ್ರೆ, ಸೇಲ್ಸ್ ಗಿಂತನೂ ಜಾಸ್ತಿ ಸರ್ವಿಸ್ ಅಲ್ಲಿ ಕಾಸ್ ಇರೋದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ, ಸರ್ವಿಸ್ ಸೆಂಟರ್ ಯಾವತ್ತು ಕ್ಲೋಸ್ ಮಾಡ್ಲಿಕ್ಕೆ ಹೋಗಲ್ಲ. ನೀವು ಕಾರ್ ತಗೊಂಡ್ರು ಈ ತರ ಇರೋದು, ಅವ್ರು ಕನ್ಫರ್ಮ್ ಮಾಡಿದ್ದಾರೆ. ಇನ್ನೊಂದು 5 ವರ್ಷಕ್ಕೆ ಕಂಪನಿ ಅಂತೂ ಪಕ್ಕ ನಡೆದೇ ನಡೆಯುತ್ತೆ. ಅಲ್ಲಿವರೆಗೆ ಸೇಲ್ಸ್ ಜಾಸ್ತಿ ಆದ್ರೆ ಹಾಗೆ ಆಗುತ್ತೆ, ಅವಾಗ ಕಂಪನಿ ಇವರು ಏನ್ ಮಾಡ್ತಾರೆ ಅಂತಂದ್ರೆ ಎಕ್ಸಿಟ್ ಆಗೋ ಮಾತನ್ನ ಆಡೋದೇ ಇಲ್ಲ. ಇಂಡಿಯಾದಲ್ಲಿ ಇವಾಗ ಮ್ಯಾಗ್ನೆಟ್ ಬಂದ ಮೇಲೆ ತುಂಬಾ ಸೇಲ್ಸ್ ಆಗ್ತಾ ಇದೆ. ಅದಕ್ಕೆ ನಿಮ್ಗೆ ಗೊತ್ತಿರೋ ಪ್ರಕಾರ ಇದ್ರದ್ದು ನಿಮ್ಗೆ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಪ್ರಾಡಕ್ಟ್ ಸಿಗ್ತಾ ಇದೆ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಗಾಡಿ ಬಗ್ಗೆ, ಬೈಕ್ ಬಗ್ಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್. ಇಷ್ಟು ಒಳ್ಳೆ ಸ್ಮೂತ್ನೆಸ್ ನಿಮ್ಗೆ ಫೀಲ್ ಆಗುತ್ತೆ ಒಳಗಡೆ. ಸೊ ಫ್ಯಾಮಿಲಿ ಕಂಫರ್ಟೇಬಲ್ ಆಗಿ ಫೀಲ್ ಮಾಡ್ತಾರೆ, ಇವನ್ ಬ್ಯಾಕ್ ಸೀಟಲ್ಲಿ ಆಗಲಿ. ಸೊ ನಾಟ್ ಓನ್ಲಿ ಇವನ್ ಇನ್ ಡ್ರೈವಿಂಗ್ ಸೀಟ್. ಸೊ ಅದನ್ನೆಲ್ಲ ನೋಡಿದ್ರೆ ಚೆನ್ನಾಗಿದೆ.